ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಜಕ್ಕೂ ಅಪಮಾನ ಆಗಿದ್ಯಾರಿಗೆ? ಸಿದ್ದು ಟೀಮ್ ಕೊಟ್ಟ ದೂರಿಗೆ ಕಂಗಾಲಾದ್ರ ಡಿ ಕೆ. ಜಮೀರ್ ಅಹ್ಮದ್ ಖಾನ್ ದೆಹಲಿಯಲ್ಲೇ ಕೂತು ದಾಳ ಉರುಳಿಸಿದ್ರ. ಏನಿದು ಡಿ ಕೆಗೆ ಜಮೀರ್ ಡಿಚ್ಚಿ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ರಾಜ್ಯ ಕಾಂಗ್ರೆಸ್ನ ಹೈಕಮಾಂಡ್ ಯಾರು ಅಂದ್ರೆ ಅದು ಸಿದ್ದರಾಮಯ್ಯ ಅನ್ನುವಂತಹ ಮಾತನ್ನ ಪ್ರತಿಯೊಬ್ಬರೂ ಕೂಡ ಇನ್ಕ್ಲೂಡಿಂಗ್ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳುವ ಸ್ಥಿತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಿನ್ನೆ ನಡೆದಂತಹ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಪಮಾನ ಆಯಿತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುವಂತಹ ಒಂದು ಲೆಕ್ಕಾಚಾರ. ಏನಂದರೆ ಅಬ್ದುಲ್ ಜಬ್ಬಾರ್ ಅವರು ಕೆ ಪಿ ಸಿ ಸಿಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಭಾಷಣ ಮಾಡೋಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಡಿ ಕೆ ಡಿ ಕೆ ಡಿ ಕೆ ಅನ್ನೋ ಘೋಷಣೆ ಕೂಗಿ ಪದೇ ಪದೇ ಸಿದ್ದರಾಮಯ್ಯ ಅವರ ಭಾಷಣಕ್ಕೆ ಅಡ್ಡಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಸುಮ್ಮನೆ ಇರ್ರಿ ಯಾರದು ಅನ್ನುವಂತಹ ಮಾತನ್ನು ಎಂದಿನಂತೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದರೂ ಕೂಡ ಆ ಯಾರು ಘೋಷಣೆ ಕೂಗ್ತಿದ್ರಲ್ಲ ಅವರು ಡಿ ಕೆ ಅನ್ನೋ ಘೋಷಣೆ ನಿಲ್ಲಿಸಲ್ಲ. ಆ ಕಾರಣಕ್ಕೋಸ್ಕರನೇ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಸಿದ್ದರಾಮಯ್ಯ ಅವರು ಕೆಳಗಿಳಿದು ಹೋಗ್ತಾರೆ. ಈ ವಿಚಾರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ತಮ್ಮದೇ ಪಕ್ಷದ ಕಾರ್ಯಕ್ರಮದಲ್ಲಿ ಅರ್ಧಕ್ಕೆ ಭಾಷಣ ನಿಲ್ಲಿಸಿ ಹೋಗಿರುವಂತಹ ವಿಚಾರ ಒಂದು ದೂರಾಗಿ ಹೈಕಮಾಂಡ್ ಮುಂದೆ ನಿಂತಿದೆ. ಆ ದೂರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಸದ್ಯ ಕಂಗಾಲಾಗಿದ್ದಾರೆ. ಹಾಗಿದ್ರೆ ಏನಾಯಿತು ಯಾಕೆ ಅನ್ನೋದನ್ನು ನೋಡೋದಾದರೆ ಕೆ ಪಿ ಸಿ ಸಿಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಅಬ್ದುಲ್ ಜಬ್ಬಾರ್ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಆರಿಸಿದ್ರು. ಅಂದರೆ ಅಬ್ದುಲ್ ಜಬ್ಬಾರ್ ಅವರ ಆಯ್ಕೆ ಡಿ ಕೆ ಶಿವಕುಮಾರ್ ಟೀಮ್ದಾಗಿತ್ತು. ಹೈಕಮಾಂಡ್ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಹೆಸರು ಶಿಫಾರಸು ಮಾಡಿದ ಕೂಡಲೇ ಓಕೆ ಅಂತ ಕಳಿಸಿಕೊಟ್ಟಿದ್ರು. ಆದರೆ ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಅವ್ರ ಟೀಮು ಮುಖ್ಯವಾಗಿ ಶಕೀಲ್ ನವಾಜ್ ಅವರನ್ನು ಕೆ ಪಿ ಸಿ ಸಿಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥದ್ದಾಗಿತ್ತು. ಆದರೆ ಹೈಕಮಾಂಡ್ ಮೊದಲಿಗೇ ಅಬ್ದುಲ್ ಜಬ್ಬಾರ್ ಅವರ ಹೆಸರನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಒಂದು ರೀತಿಯಲ್ಲಿ ಶಾಕ್ಗೆ ಗುರಿ ಮಾಡಿತ್ತು. ಆ ಕಾರಣಕ್ಕೋಸ್ಕರನೇ ಜಮೀರ್ ಅಹ್ಮದ್ ಖಾನ್ ಅವರು ಏನು ನಿನ್ನೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇತ್ತಲ್ಲ, ಆ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು, ದೆಹಲಿಯಲ್ಲಿ ಕಾಣಿಸಿಕೊಂಡಿದ್ದರು. ಈ ಮೂಲಕ ಜಮೀರ್ ಅಹ್ಮದ್ ಖಾನ್ ಅವರ ಟೀಮ್ನ ಹುಡುಗರೆ ಡಿ ಕೆ ಅನ್ನುವಂಥ ಘೋಷಣೆಯನ್ನು ಮಾಡುವ ಮೂಲಕ ಪರೋಕ್ಷ ಅಂದರೆ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಪರೋಕ್ಷವಾಗಿ ಡಿ ಕೆ ಟೀಮ್ಗೆ ಸರಿಯಾಗಿ ಟಕ್ಕರ್ ಕೊಡುವ ಮೂಲಕ ಅಲ್ಪಸಂಖ್ಯಾತ ನಾಯಕರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಈ ಆಯ್ಕೆ ಅಬ್ದುಲ್ ಜಬ್ಬಾರ್ ಅವರ ಆಯ್ಕೆ ಒಡಕು ಮೂಡಿಸಿದೆ. ಆ ಕಾರಣಕ್ಕೋಸ್ಕರನೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇ ಅಪಮಾನ ಮಾಡಿದ್ರು ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ರ, ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದರೆ ಈ ಘಟನೆ ಯಾಕಂದರೆ ಇನ್ನೊಂದು ದೃಷ್ಟಿಕೋನದಲ್ಲಿ ಇದನ್ನು ನೋಡೋದಾದರೆ ಕಾರ್ಯಕ್ರಮ ಎಲ್ಲಿ ನಡೀತು? ನಲ್ಪಾಡ್ ಪೆವಿಲಿಯನ್ ಆಡಿಟೋರಿಯಂ. ನಲ್ಪಾಡ್ ಪೆವಿಲಿಯನ್ ಆಡಿಟೋರಿಯಂ ಯಾರ್ದು? ಸದ್ಯ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾರು, ಅದು ಸಿದ್ದರಾಮಯ್ಯ ಅವರ ಆಯ್ಕೆಯಾಗಿರ್ತಕ್ಕಂತಹ ರಕ್ಷಾರಾಮಯ್ಯ ಅವರು. ಅವರಿಗೆ ಆಲ್ಟರ್ನೇಟಿವ್ ಆಗಿ ಫೈಟ್ ಕೊಡ್ತಾ ಬಂದವರು ಯಾರು? ನಲ್ಪಾಡ್ ಅವರ ಪುತ್ರ. ಸಿದ್ದರಾಮಯ್ಯ ಅವರನ್ನು ಕಂಡರೆ ನಲ್ಪಾಡ್ ಮತ್ತು ಹ್ಯಾರಿಸ್ ಅವರಿಗೆ ಬೇರೆದ್ದೇ ಆದಂತಹ ಒಂದು ಸಣ್ಣದೊಂದು ಮನಸ್ತಾಪ ಇದೆ. ಆ ಕಾರಣಕ್ಕೋಸ್ಕರನೇ ನಲ್ಪಾಡ್ ಅಂಡ್ ಟೀಮ್ ಈ ಕೆಲಸವನ್ನು ಮಾಡಿರಬಹುದಾ? ಈ ದೃಷ್ಟಿಕೋನದಲ್ಲೂ ಕೂಡ ಈ ವಿಚಾರವನ್ನು ನೋಡಬೇಕಾಗುತ್ತೆ. ಇದೆಲ್ಲದರ ಜೊತೆಯಲ್ಲಿ ಅಲ್ಲಿ ಎರಡು ರೀತಿಯಲ್ಲಿ ಸಂದೇಶ ಕೊಟ್ಟರು. ಅಲ್ಲಿ ಕೂಗಿದಂಥ ಘೋಷಣೆ ಕೂಗಿದವು, ಮೊದಲು ಡಿ ಕೆ ಅನ್ನೋ ಘೋಷಣೆ ಕೂಗಿದ್ರು, ಆ ನಂತರದಲ್ಲಿ ಬಿ ಝಡ್ ಅನ್ನೋ ಘೋಷಣೆ ಕೂಗಿದ್ರು. ಎಲ್ಲಕ್ಕೂ ಮುಖ್ಯವಾಗಿ ಇಲ್ಲಿ ಕಾರಣ ಏನಾಯಿತು ಅಂದರೆ ಸಿದ್ದರಾಮಯ್ಯ ಅವರು ಅರ್ಧಕ್ಕೆ ಭಾಷಣ ನಿಲ್ಲಿಸೋಗೋದಕ್ಕೆ ಕಾರಣ ಆಗಿದ್ದಂಥ ಡಿ ಕೆ ಘೋಷಣೆ ಕೂಗಿದವರು ಕಾರ್ಯಕ್ರಮದಲ್ಲಿ ಜಮೀರ್ ಅಹ್ಮದ್ ಖಾನ್ ಇರಲಿಲ್ಲ ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸುವ ಮೂಲಕ ಡಿ ಕೆ ಘೋಷಣೆ ಕೂಗಿ ಆ ನಂತರದಲ್ಲಿ ಬಿ ಝಡ್ ಘೋಷಣೆಯನ್ನು ಕೂಗಿದರೆ, ಇದರರ್ಥ ಡಿ ಕೆ ಶಿವಕುಮಾರ್ ಅವರನ್ನು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಂದರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕೆ ಇವ್ರ ಕೈಲಿ ಆಗ್ತಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸೋದಕ್ಕೋಸ್ಕರ. ಯಾಕಂದರೆ ಕೆಲವೇ ದಿನಗಳ ಹಿಂದೆ 2-3 ದಿನಗಳ ಹಿಂದೆ
ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಜಮೀರ್ ಅಹಮದ್ ಖಾನ್ ಅವರ ಮನೆಗೆ ಭೇಟಿ ಕೊಟ್ಟಾಗ ನೀವು ಕಾಂಗ್ರೆಸ್ ಪಕ್ಷದ ಮತ್ತೆ ನಮ್ಮ ಹೀರೋ ಅನ್ನುವಂತಹ ಮಾತನ್ನು ಹೇಳಿದ್ರು. ಈ ಮೂಲಕ ಹಾನಗಲ್ ಮತ್ತು ಸಿಂದಗಿಯಲ್ಲಿ ಅದ್ಭುತವಾದ ಆಟ ಆಗಿದೆ, ಅಲ್ಲಿ ನಾವುಗಳು ಗೆದ್ದಿದ್ದೀವಿ ಒಂದು ಅರ್ಥದಲ್ಲಿ ಅನ್ನೋದಾದರೆ ಅದಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್, ಹಾಗಾಗಿಯೇ ನೀವು ನಮ್ಮ ಹೀರೋ ಅನ್ನುವಂಥ ಸಂದೇಶ ರವಾನಿಸಿದ್ರು. ಆ ನಂತರದಲ್ಲಿ ಇದೀಗ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಪದಗ್ರಹಣದ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರಿಗೆ ಮೇಲ್ನೋಟಕ್ಕೆ ಅಪಮಾನ ಆದಂತೆ ಕಾಣ್ತಿದೆ. ಆದರೆ ಅಸಲಿಯ ಲೆಕ್ಕಾಚಾರದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಹತ್ವದ ಗುರುತರ ದೂರೊಂದನ್ನು ಹೈಕಮಾಂಡ್ ಮುಂದೆ ನೀಡೋಕ್ಕೋಸ್ಕರ ಇಂಥದ್ದೊಂದು ಹೈಡ್ರಾಮಾ ನಡೀತಾ ಅನ್ನುವಂಥದ್ದು ಅಸಲಿ ಪ್ರಶ್ನೆ. ನಿಮ್ಮ ಪ್ರಕಾರ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಪಮಾನ ಆಗಿದೆಯಾ? ಸಿದ್ದರಾಮಯ್ಯ ಅವರಿಗೆ ಅಪಮಾನ ಆದರೆ ಅವರು ಸುಮ್ಮನೆ ಬಿಡ್ತಾರ? ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹೈಕಮಾಂಡ್ ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ಬೋದು? ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಯಾರು ಡಿ ಕೆ ಅನ್ನೋ ಘೋಷಣೆ ಕೂಗಿದ್ರೋ ಅವರ ವಿರುದ್ಧ ಕ್ರಮ ತೊಗೊಳ್ತಾರ? ಏನಾಗಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.